ಅಲ್ಲ ಕಣ ಹುಡುಗ, ಪಕ್ಕದ ಮನೇಲಿ ಕಾರ್ ತಂದ್ರು, ಎದುರುಗಡೆ ಮನೇಲಿ ಕಾರ್ ತಂದ್ರು. ನಮ್ಮ ಮನೆ ಯಾವಾಗ್ಲ ಕಾರ್ ತರೋದು? ನಾನು ಹೇಳ್ತಾ ಇಷ್ಟು ದಿನ ಆಯ್ತು, ಒಂದಿನನಾದ್ರೆ ಏನಾರು ಅದ್ರ ಬಗ್ಗೆ ಮಾತಾಡೋಣ. ತಡನಾಮ, ಸುಮ್ಮನೆ ಇರ. ಸುಮ್ಮನೆ ಇರು ಸುಮ್ಮನೆ ಇರು ಅಂತ ಎಷ್ಟು ದಿನದಿಂದ ಹೇಳ್ತಿದೀಯ? ಈಗ ಏನು ತರ್ತೀಯಾ ಇಲ್ವಾ ಅಷ್ಟು ಹೇಳು ಮಾರಾಯ, ನಂಗೆ ಡೈಲಿ ಬಾಯಿ ಬಡ್ಕೊಳಕ್ಕಾಗಲ್ಲ. ನಾಳೆ ಹೋಗಿ ತರ್ತೀನಿ, ಸುಮ್ಮನಿರಮ್ಮ, ಪದೇ ಪದೇ ಹೇಳ್ತಾ ಇರಬೇಡ ಅದ್ರನ್ನೇ. ಹ್ಞೂ, ನಾಳೆ ಬೆಳಗ್ಗೆ ಆರ್ತಿ ಇಟ್ಕೊಂಡು ಕಾಯ್ತಾ ಇರ್ತೀನಿ. ಕಾರ್ ಬಂದರೆ ಕಾರಿಗೆ ಆರ್ತಿ ಮಾಡ್ತೀನಿ, ಇಲ್ಲ ನಿಮ್ಮಕ್ಕೂ ಆರ್ತಿ ಮಾಡ್ತೀನಿ ಅಷ್ಟೇ. ಹ್ಞೂ ಸರಿ ಆಯಿತು. ಅಮ್ಮ, ಹೂ ಅಮ್ಮ, ಕಾರ್ ತಂದಿದ್ದೀನಿ ನೋಡು ಬಾ ಇಲ್ಲಿ. ಅಯ್ಯೋ ಎಷ್ಟು ಚೆನ್ನಾಗಿದೆ ಕಾರು, ಅಂತೂ ಇಂತೂ ತಂದಿಯಲ್ಲ ಇವತ್ತಿಗಾದರೂ. ಹ್ಞೂ ಇಲ್ಲ ಅಂದರೆ ಎಲ್ಲಿ ಬಿಡ್ತೀಯ ನೀನು? ಒಳ್ಳೆ ಟೈಮ್ಗೆ ಕಾರ್ ತಂದಿದ್ಯಾ, ನಾನು ಮಾರ್ಕೆಟಿಗೆ ಹೊರಟಿದ್ದೆ, ಹಂಗೆ ಹೊಸ ಕಾರಲ್ಲಿ ಕರ್ಕೊಂಡು ಹೋಗು ಮಗನೇ. ತಡಿಯಮ್ಮ, ನಾನು ಹೋಗ್ತೀನಿ ಮಾರ್ಕೆಟ್ಗೆ, ನೀ ಬೇರೆ ಕೆಲಸ ಮಾಡು. ಓ ಆ ಮಗನೇ ಕರ್ಕೋಗು, ಬೆಳಗ್ಗೆಯಿಂದ ಕಾಯ್ತಾ ಕೂತದೆ ಹೊಸ ಕಾರ್ ಬರ್ತದೆ ಅಂತ. ಹೆಂಗಿದೆ ಕಾರು? ಸುಮ್ಮನೆ ಇರೆ, ಇಷ್ಟೇ ಸ್ಪೀಡಾಗಿ ಹೋಗಬೇಕು. ಇದು ನೋಡು ಎ ಸಿ ಅಂತ, ಈ ಬಟನ್ ಒತ್ತಿದ್ರೆ ತಣ್ಣ ಗಾಳಿ ಬರುತ್ತೆ, ಈ ಕಾರಲ್ಲಿ ಶಾಖೆನೇ ಆಗಲ್ಲ. ಏನು ಓಸಿನಾ? ಅಯ್ಯೋ ನಿಂಗೇನೋ ಬಂತು ದೊಡ್ಡ ರೋಗ, ಇರು ಅಮ್ಮಂಗೆ ಹೇಳ್ತೀನಿ, ಓಸಿ ದೊಡ್ಡಲ್ಲಿ ಕಾರ್ ತಂದಿಯಾ? ಅಯ್ಯೋ ತಂಗಿ, ಇದು ಓಸಿ ಅಲ್ಲ ಕಣಿ, ಎ ಸಿ ಎ ಸಿ. ಇದು ನೋಡು, ಇದು ಒತ್ತಿದ್ರೆ ಮೇಲ್ಗಡೆ ಓಪನ್ ಆಗುತ್ತೆ, ಆಕಾಶ ಎಲ್ಲ ಕಾಣುತ್ತೆ, ಜೋರ್ ಗಾಳಿ ಬರುತ್ತೆ. ಅಯ್ಯೋ ಅಲ್ಲ ಮರೈತಿ, ಇದು ಕಾಸ್ಟ್ಲಿ ಕಾರಲ್ಲೆಲ್ಲ ಈ ಥರ ಎಲ್ಲ ಬರುತ್ತೆ. ಅಯ್ಯೋ ಇದು ಕಾಸ್ಟ್ಲಿ ಕಾರ್ ಕಣೆ, ಪಕ್ಕದ ಮನೆ ತುಂಬ ದೂರ ಇದೆಯಾ, ನಡ್ಕೊಂಡೇ ಹೋಗ್ಬೋದು. ಆ ಥರ ಎಲ್ಲ ಹೋದ್ರೆ ನಗಾಡ್ತಾರೆ, ಪಕ್ಕದ ಮನೆಗೆಲ್ಲ ಕಾರಲ್ಲಿ ಹೋಗ್ತಾರಾ? ಸುಮ್ಮನೆ ಕುತ್ಕಳ, ನಿಂಗೆ ಎಂತ ಗೊತ್ತಾಗಲ್ಲ, ಪಕ್ಕದ ಮನೆ ಹುಡುಗಿ ಎಷ್ಟು ಜಂಬ ಕೊಚ್ಕೊಂತಳು ಗೊತ್ತಾ ಕಾರಿದೆ ಅಂತ? ನಾನು ಹಂಗೆ ಜಂಬ ಕೊಚ್ಕೋಬೇಕು, ಅವ್ರಿಗೆ ತೋರಿಸ್ಬೇಕು ನಮ್ಮನೆ ಹೊಸ ಕಾರನ್ನ.